ಧ್ವನಿಂ ಶಾಶ್ವತ. ಹಾಂ ಹೇಳಿ. ಏನ್ ಹೇಳಿ? ನನಗ್ ಬರ್ತಾ ಇರೋ ಸಿಟ್ಟಿಗೆ ನಿನ್ನನ್ನ ಹೂತ್ ಹಾಕ್ಬೇಕು ಅನ್ಸ್ತಾ ಇದೆ. ನನ್ನೇ ಎದುರು ಹಾಕೊಂಡು ನನ್ನ ಮನೆಗೆ ಆ ರಚನಾನ ಕರ್ಕೊಂಡ್ ಬಂದಿದೀಯನ ನೀನು? ನಾನು ರಚನನ್ ಮಾತ್ರ ಮನೆ ಕರ್ಕೊಂಡ್ ಬಂದಿಲ್ಲ, ಜೊತೆಗೆ ನಿಮ್ ಮಗನೂ ಬಂದಿದ್ದಾನೆ. ನನ್ ಮಗ ಮಾತ್ರ ಬಂದಿದ್ರೆ ನನಗ್ ಬೇಜಾರು ಇರ್ತಿರ್ಲಿಲ್ಲ, ಆದ್ರೆ ಜೊತೆಗೆ ಆ ಮಾರಿನ ಕರ್ಕೊಂಡ್ ಬಂದಿದೀಯಲ್ಲ. ಈಗಾಗ್ಲೇ ನನ್ನಿಂದ ನನ್ ಮಗನ್ನ ನೀನ್ ದೂರ ಮಾಡಿದೀಯ. ಮೊದ್ಲಿನ ಆಕಾಶೇ ಅಲ್ಲ ಅವನು, ಆ ರೇಂಜ್ಗೆ ಬದಲಾಗಿದ್ದಾನೆ. ಅದರಲ್ಲಿ ಜೊತೆಗೆ ಅವಳು ಬೇರೆ ಬಂದಿದ್ದಾಳೆ. ನಿಮ್ ಮಗ ಸೊಸೆ ಮನೆಗ್ ಬಂದ್ರೆ ಖುಷಿ ಪಡ್ಬೇಕಲ್ವಾ ನೀವು? ಶ್ರೀಮಂತರ ಮನೆ ಹುಡುಗಿ ನನ್ನ ಸೊಸೆ ಆಗಿ ಬರ್ತಾ ಇದ್ಲು ಕಣೆ. ನನ್ನ ಮಗ ಕೋಟ್ಯಾಧಿಪತಿ ಮಗಳನ್ನ ಮದುವೆ ಆಗ್ತಾ ಇದ್ದ, ಅದಕ್ಕೆಲ್ಲ ಕಲ್ಲು ಹಾಕ್ದವಳು ನೀನೇ ತಾನೆ? ನಾನೇನೆಲ್ಲ ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ಯಾ? ಇಲ್ಲ ಕಣೆ, ಅವತ್ತಾಗಿರೋ ಅವಮಾನದ ನೆನಪು ನನಗಿನ್ನೂ ಚೆನ್ನಾಗಿದೆ. ಯಾವತ್ತೋ ಆಗಿರೋದನ್ನ ಇನ್ನೂ ಯಾಕೆ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೋತೀರಿ ನೀವು? ಈಗ ಎಲ್ಲ ಒಳ್ಳೇದಾಗಿದೆ ಅಲ್ವಾ? ಏನೆ ಏನ್ ಒಳ್ಳೇದಾಗಿರೋದು? ಆ ಬೀದಿ ಭಿಕಾರಿನ ನನ್ನ ಮಗ ಮದುವೆ ಆಗಿರೋದು ಒಳ್ಳೆ ವಿಷಯನ? ರಾಕ್ ಸ್ಟಾರ್ ಭುವನ್ ತಮ್ಮ ಆಕಾಶ್ ಕೆಲ್ಸ ಇಲ್ದೆ ಅಲ್ದಾಡ್ತಾ ಇರೋದು ಒಳ್ಳೆ ವಿಷಯನ? ಹಾ, ನಿನಗಿದೆಲ್ಲ ಒಳ್ಳೆ ವಿಷಯನೇ ಇರ್ಬೋದು, ಯಾಕಂದ್ರೆ ನಮ್ಮ ಫ್ಯಾಮಿಲಿನ ಬರ್ಬಾದ್ ಮಾಡಿರೋ ವಿಕೃತವಾದ ಸಂತೋಷ ನಿನಗ್ ಸಿಗ್ತಾ ಇರ್ಬೋದಲ್ಲ. ನೋಡಿ, ನನಗ್ ಹಾಗೆಲ್ಲ ಏನೂ ಇಲ್ಲ. ಇಬ್ರು ಪ್ರೇಮಿಗಳನ್ನ, ಸಾರಿ, ಇಬ್ರು ಮದುವೆ ಆಗಿದ್ದವ್ರನ್ನ ಮತ್ತೆ ಜೊತೆಯಾಗಿರೋ ಹಾಗೆ ಮಾಡ್ದೆ ನಾನು ಅಷ್ಟೇ, ಅದನ್ ಬಿಟ್ಟು ಬೇರೆ ಏನೂ ಇಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ವಿಕೃತವಾಗ್ ಖುಷಿ ಪಡೋದು ನನ್ ಜಾಯಮಾನ ಅಲ್ಲ. ಈಗ ನಿಮ್ ಮಗ ಸೊಸೆ ಇಬ್ರು ಒಟ್ಟಿಗೆ ಸಂಸಾರ ಮಾಡ್ತಾ ಇದಾರೆ, ಸಂತೋಷವಾಗಿದ್ದಾರೆ, ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿರೋಕೆ ನಿಮಗ್ ಯಾಕೆ ಆಗೋದಿಲ್ವೋ ನನ್ ಗೊತ್ತಿಲ್ಲ. ಚಟ್ಟದನ್ನೇ ಯೋಚನೆ ಮಾಡ್ತಾ ಇದ್ರೆ ನಮಗೂ ಕೆಟ್ಟದೇ ಆಗತ್ತಂತೆ. ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ನೀನೇನು, ನಿನ್ನ ಯೋಗ್ಯತೆ ಏನು ಎಲ್ಲ ಚೆನ್ನಾಗಿ ಗೊತ್ತು ನನಗೆ. ಯಾವಳ ದಾರಿ ಮೇಲೆ ಹೋಗೋಳು ಪ್ರೆಗ್ನೆಂಟ್ ಆದ್ರೆ ಅದಕ್ಕೆ ನನ್ ಮಗ ಏನೇ ಮಾಡ್ಬೇಕು? ಅದು ಅವಳ ಹಣೆ ಬರ. ಸ್ಟಾಪ್! ನಾನು ಆಗ್ಲಿಂದ ನೋಡ್ತಾ ಇದೀನಿ, ಈ ತರ ಮಾತಾಡ್ಬಿಡಿ. ರಚನಾನು ನಿಮ್ ಹಾಗೆ ಒಂದು ಹೆಣ್ಣು, ನಿಮ್ಮ ವಂಶದ ಕುಡಿನ ಹೊತ್ಕೊಂಡಿದ್ದಾಳೆ ಅವಳು. ಪಾಪ ಅವಳು ಸೊರಗ್ ಹೋಗಿದ್ದಾಳೆ. ಅವಳನ್ನ ಸರಿಯಾಗಿ ಆರೈಕೆ ಮಾಡೋದನ್ ಬಿಟ್ಟು ಇನ್ನು ಹಳೆ ಕಾಲದ ಹಿಂಗಸರ ತರ ಬೈಕೊಂಡು ಕೂತಿದಿರಲ್ವಾ ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ನೀವ್ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಮಾಡಿದೀನಿ, ಇನ್ಮೇಲಾದ್ರೂ ನಿಮ್ ಸೊಸೆನ ಜೋಪಾನವಾಗಿ ನೋಡ್ಕೊಳ್ಳೋದನ್ನ ಕಲೀರಿ. ಛೀ, ನಿಮ್ ತಲೆಯಲ್ಲಿ ಅದೇನ್ ಓಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೆಣ್ಣಿಗೆ ಹೆಣ್ಣೆ ಶತ್ರು ಆಗ್ಬಾರ್ದು. ನನಗೆ ಬೈತಾ ಇದೆಯಾ ನೀನು? ನೋಡಿ, ಏನು ಬೇಕಾದ್ರೂ ಅನ್ಕೊಡಿನಿ, ನನ್ನ ಕರ್ತವ್ಯ ನಾನ್ ಮಾಡಿದ್ದೀನಿ. ರಚನಾ ಹೆರಿಗೆ ಆಗೋ ತನಕ ನೀವ್ ನೋಡ್ಕೊಂಡ್ರು ಬಿಟ್ರು ನಾನು ಅವ್ರ ಜೊತೆಗಿರ್ತೀನಿ. ಅವ್ಳು ಹುಟ್ಟೋ ಮಗು ನಿಮ್ಮ ಮೊಮ್ಮಗು ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಡಿ. ಇದ್ರ ಮೇಲೆ ನಿಮ್ಮಿಷ್ಟ, ಪ್ರೀತಿಯಿಂದ ಗೆಲ್ಲಕ್ಕಾಗದೇ ಇರೋದು ಯಾವುದೂ ಇಲ್ಲ. ಸೇಡಿನ ಬಾವಿಯಲ್ಲೇ ಬಿದ್ದು ಕೊಳ್ತು ಹೋಗ್ತೀನಿ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ.